ಒಂದೇ ನಿಮಿಷ ನಿಮ್ಮ ಸಮಯ ಅವಕಾಶ ನಾನು ಹೇಳುವ ಈ ಮಾತಿಗೆ ಕೊಟ್ರೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ ಪಡ್ತೀನಿ ಏನಂತಂದ್ರೆ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಒಂದು ವಿಶಿಷ್ಟವಾದ ಚಟ ಇರುತ್ತೆ ಓನ್ಲಿ ಏನಂತಂದ್ರೆ ಭಾಷಣಗಳನ್ನು ಕೇಳೋದು ತನ್ನ ಆಸ್ಥಾನದಲ್ಲಿ ಭಾಷಣಕಾರರನ್ನ ರಾಜ ಕರೆದು ದಿನ ಭಾಷಣ ಕೇಳ್ತಿರ್ತಾನೆ ಆ ಭಾಷಣಕಾರರು ಭಾಷಣ ಹೇಳಿ ಹೋಗಬೇಕಾದ್ರೆ ಪ್ರತಿಯೊಂದು ಸಾರಿ ಪ್ರತಿಯೊಬ್ಬ ಭಾಷಣಕಾರ ಹೇಳಿ ಹೋಗ್ತಿರ್ತಾನೆ ನೋಡಪ್ಪ ತಾಯಿಯ ಋಣ ತೀರ್ಸಕ್ಕಾಗಲ್ಲ ತಾಯಿಯ ಋಣ ತೀರ್ಸಕ್ಕಾಗಲ್ಲ ಅನ್ನುವಂತ ಮಾತು ಈ ರಾಜನಿಗೆ ತಲೆ ಕೆಟ್ಟ ಹೋಗ್ಬಿಡುತ್ತೆ ಏನು ಎಲ್ಲರೂ ಬರ್ತಾರೆ ತಾಯಿ ಋಣ ತೀರ್ಸಕ್ಕಾಗಲ್ಲ ತಾಯಿ ಋಣ ಏನಿದು ತಾಯಿ ಋಣ ತಾಯಿ ಏನ್ ಸಾಲ ಮಾಡಿರ್ತಾಳೆ ಅಂತ ನಾವು ಋಣ ತೀರಿಸಬೇಕು ಅಂತ ಹೋಗಿ ಆ ಭಾಷಣಕಾರರ ಹತ್ರ ಕೇಳ್ತಾನೆ ನೋಡಿ ಸ್ವಾಮಿ ಜಗತ್ನಲ್ಲಿ ಇವರಿಗೆ ಎಲ್ಲಾ ತಾಯಿಯಂದ್ರು ಸಾಲ ಮಾಡಿದಾರೋ ಮಾಡಿರ್ತಾರೆ ಅಂತಂದ್ರೆ ನಾವು ನಂಬ್ತೀನಿ ನಾನೊಬ್ಬ ರಾಜ ನಾನೊಬ್ಬ ಶ್ರೀಮಂತ ನನ್ನ ಹತ್ರ ಏನೆಲ್ಲ ಇಲ್ಲ ನನ್ನ ತಾಯಿನೂ ಸಾಲ ಮಾಡಿದಾಳೆ ಅಂತಂದ್ರೆ ನಾನು ನಂಬಕ್ಕೆ ಸಾಧ್ಯ ಇಲ್ಲ ಅದು ಏನ್ ಋಣ ಅಂತೀರಾ ನಾನು ಹೋಗಿ ನನ್ನ ತಾಯಿ ಹತ್ರ ಕೇಳ್ತೀನಿ ನನ್ನ ತಾಯಿ ಏನಾದ್ರೂ ನಿಜವಾಗ್ಲೂ ನಾನು ಸಾಲ ಮಾಡಿದ್ದೀನಿ ನಿನ್ ಕೈಲಿ ಋಣ ತೀರ್ಸಕ್ ಆಗಲ್ಲ ಅಂತಂದ್ರೆ ಬಂದು ನೀವು ಕೇಳಿದ ಬಹುಮಾನ ಕೊಡ್ತೀನಿ ಅಥವಾ ನನ್ನ ತಾಯಿ ಸಾಲ ಮಾಡಿಲ್ಲ ಅಂತಂದ್ರೆ ನಿಮ್ಮ ಶಿರನ ತೆಗೆದು ಬಿಡ್ತೀನಿ ಅಂತ ಕಟ್ಟಪ್ಪಣೆ ಮಾಡಿ ಹೋಗ್ಬಿಡ್ತಾನೆ ಹೋದಾಗ ಬರ್ತಾನೆ ಮನೆಗೆ ರಾಜಭಾರ ಮಾಡಿ ದಣದ್ ಬಿಟ್ಟಿರ್ತಾನೆ ಬಂದು ಅಮ್ಮ ಅಂತ ಬೇಡ್ಕೋತಾನೆ ಅವಾಗ ತಾಯಿ ಬಾಕಂದ ರಾಜಭಾರ ಮಾಡಿ ಬಂದಿದೀಯ ಊಟ ಮಾಡೋದು ಒಂದ್ ಕಡೆ ಇರ್ಲಮ್ಮ ನೀನ್ ನಿಜ ಹೇಳು ನೀನ್ ಸಾಲ ಮಾಡಿದೀಯಾ ಅಂತ ಕೇಳ್ತಾನೆ ಯಾಕಪ್ಪ ಕಂದ ನಿನ್ಗ್ಯಾಕೋ ಇವತ್ತು ಈ ತಲೆಯಲ್ಲಿ ಬಂತು ಇಲ್ಲಮ್ಮ ನೀನ್ ಹೇಳ್ಬೇಕು ನನ್ಗೆ ನೀನು ಸಾಲ ಮಾಡಿದೀಯಾ ಯಾರೋ ನಿನಗೆಲ್ಲ ತಲೆ ತುಂಬಿ ಕಳಿಸಿದ್ದಾರೆ ಇಲ್ಲ ನಿಜವಾಗ್ಲೂ ಹೇಳು ನೀನ್ ಸಾಲ ಮಾಡಿದೀಯಾ ಹೇಳು ಹೌದಪ್ಪ ನಾನು ಸಾಲ ಮಾಡಿದ್ದೇನೆ ಅದ್ ಏನ್ ಸಾಲ ಮಾಡಿದೀಯಾ ಇವತ್ತು ನೀನ್ ಹೇಳ್ಬೇಕಮ್ಮ ನಾನ್ ನಿನ್ ಋಣನ ತೀರಿಸ್ಬೇಕು ನನ್ನ ಹತ್ರ ಏನೆಲ್ಲ ಇಲ್ಲ ವಜ್ರ ಬೇಕಾ ಬೆಳ್ಳಿ ಬೇಕಾ ಬಂಗಾರ ಬೇಕಾ ವೈಡೋರೆ ಬೇಕಾ ಇಡೀ ನನ್ನ ರಾಜ್ಯ ಮಾರಿ ಆದ್ರೂ ನಿನ್ನ ಸಾಲ ತೀರಿಸ್ತೀನಿ ನೀನ್ ಹೇಳಮ್ಮ ಅಂತ ಕೇಳ್ತಾಳೆ ಕೇಳಿದಾಗ ಅವಾಗ ತಾಯಿ ಹೇಳ್ತಾನೆ ಹುಚ್ಚಪ್ಪ ನನ್ನ ಸಾಲ ತೀರ್ಸಕ್ ಹೊರಟಿದೀಯಾ ನಿನ್ ಕೈಲಿ ಸಾಧ್ಯ ಇಲ್ಲ ಹೋಗಪ್ಪ ಹೋಗಿ ಮಲ್ಕೋ ಅಂತಾಳೆ ಇಲ್ಲಮ್ಮ ಹೇಳು ಅಂತ ಹೇಳಲೇಬೇಕಾ ಅಂತಾಳೆ ತಾಯಿ ಹೇಳ್ಬೇಕು ಹಾಗಾದ್ರೆ ಕೇಳು ನೀನು ನನ್ನ ಸಾಲದ ಋಣನ ತೀರಿಸಬೇಕಾದ್ರೆ ಒಂದು ರಾತ್ರಿ ನನ್ನ ಜೊತೆ ಮಲಗಬೇಕು ಸಾಧ್ಯನಾ ಇದು ಒಂದು ರಾತ್ರಿ ನನ್ನ ಪಕ್ಕದಲ್ಲಿ ಮಲಗಬೇಕು ಅಂತ ಅವಾಗ ವಿಚಾರ ಮಾಡ್ತಾನೆ ಅಮ್ಮ ಒಂದ್ ರಾತ್ರಿ ನಿನ್ನ ಪಕ್ಕದಲ್ಲಿ ನಾನ್ ಮಲ್ಕೋಬೇಕಾ ಇದು ಸಾಧ್ಯನಾ ಅಂತ ಕೇಳ್ತಾನೆ ಹಾಗಾದ್ರೆ ನೀನ್ ಸಾಲ ತೀರ್ಸಕ್ಕಾಗಲ್ಲ ಹೋಗ್ಬಿಡಿ ಇಲ್ಲಮ್ಮ ನಾನ್ ಮಲ್ಕೋತೀನಿ ಒಂದ್ ರಾತ್ರಿ ನಿನ್ ಪಕ್ಕದಲ್ಲಿ ನಾನ್ ಮಲ್ಕೊಳ್ತೀನಿ ಅಂತ ಹೇಳ್ತಾನೆ ರಾಜ ಅವಾಗ ಮಲ್ಗೋ ಟೈಮ್ ಆಗುತ್ತೆ ಹಾಸಿಗೆ ಹಾಸ್ತಾಳೆ ಒಂದೇ ಹಾಸಿಗೆದಲ್ಲಿ ತಾಯಿ ಮಗ ಮಲಗ್ತಾರೆ ಸ್ವಲ್ಪ ಹೊತ್ತಾಗಿರುತ್ತೆ ರಾಜನಿಗೆ ಇನ್ನೇನು ನಿದ್ದೆ ಹತ್ತಬೇಕು ಅವಾಗ ತಾಯಿ ಕೇಳ್ತಾಳೆ ಕಂದ ಅವಾಗ ರಾಜ ಎದ್ದು ಏನಮ್ಮ ಒಂದ್ ಗ್ಲಾಸ್ ನೀರ್ ಕೊಡ್ತೀಯಪ್ಪ ನೀರಡಿಕೆ ಆಗಿದೆ ಆಯ್ತಮ್ಮ ಏನಮ್ಮ ನೀ ನನ್ನ ಹಡೆದ ತಾಯಿ 9 ತಿಂಗಳ ಹೊತ್ತು ಸಾಕಿ ಸಲಿದಂತ ನನ್ನ ತಾಯಿಗೆ ನಿನಗೆ ಒಂದ್ ಗ್ಲಾಸ್ ನೀರ್ ಕೊಡಲ್ಲ ಅಂತೀನೇನಮ್ಮ ಅಂತ ಹೋಗಿ ಒಳಗಡೆ ಹೋಗಿ ಒಂದ್ ಗ್ಲಾಸ್ ನೀರ್ ತೆಗೆದುಕೊಂಡು ಎರಡೂ ಕೈಯಿಂದ ಪಾಪ ತಾಯಿಗೆ ಕೊಡ್ತಾನೆ ತಾಯಿ ನೀರು ಕುಡಿದು ಅರ್ಧ ನೀರನ್ನ ಹಾಸಿಗೆಯಲ್ಲಿ ಚೆಲ್ಬಿಡ್ತಾಳೆ ಅವಾಗ ರಾಜ ನೋಡ್ತಾನೆ ಪಾಪ ಹಣ್ಣಾದ ಮುದುಕಿ ಕೈ ಜಾರಿ ಏನೋ ನೀರ್ ಬಿದ್ದರೂ ಬಿದ್ದಿರಬಹುದು ಏನಾಯ್ತು ಅಂತ ಮಲಗ್ತಾನೆ ಮತ್ತೆ ಇನ್ನೇನು ರಾಜನಿಗೆ ನಿದ್ದೆ ಹತ್ತಬೇಕು ಮತ್ತೆ ತಾಯಿ ಕೇಳ್ತಾಳೆ ಕಂದ ನೀರ್ ಕೊಡ್ತೀಯಪ್ಪ ಅಂತ ಅವಾಗ ಸ್ವಲ್ಪ ಬೇಸರದಿಂದ ಎದ್ದು ಆಯ್ತಮ್ಮ ಕೊಡ್ತೀನಿ ಅಂತ ಹೋಗಿ ಮತ್ತೆ ಒಂದೇ ಕೈಯಿಂದ ಗ್ಲಾಸಿನ ನೀರನ್ನ ಕೊಡ್ತಾನೆ ಅವಾಗ ಆ ರಾಜ ಮತ್ತೆ ಆ ತಾಯಿ ಮತ್ತೆ ಆ ನೀರನ್ನ ಕುಡಿದು ಇನ್ನೂ ಅರ್ಧ ನೀರನ್ನ ಮತ್ತೆ ಚೆಲ್ತಾಳೆ ಅವಾಗ ಸ್ವಲ್ಪ ಸಿಟ್ಟಿನಿಂದ ನೋಡ್ತಾನೆ ಏನು ನನ್ನ ತಾಯಿ ಹಿಂಗ್ಯಾಕ್ ಮಾಡ್ತಾ ಇದ್ದಾಳೇನು ಹೋಗ್ಲಿ ಬಿಡು ಅಂತ ಮತ್ತೆ ಮಲಗ್ತಾನೆ ಇನ್ನೇನು ಮತ್ತೆ ನಿದ್ದೆ ಹತ್ತಬೇಕು ಮತ್ತೆ ಆ ತಾಯಿ ಕೇಳ್ತಾಳೆ ಕಂದ ನೀರ್ ಕೊಡ್ತೀಯೇನಪ್ಪ ತಲೆ ಬಿಸಿಯಾಗ್ಬಿಡುತ್ತೆ ಅಮ್ಮ ನಿನಗ್ ತಲೆ ಏನಾದ್ರೂ ಕೆಟ್ಟಿದೇನಮ್ಮ ಎಷ್ಟು ಸರಿ ನೀರ್ ಕೇಳ್ತಾ ಇದೀಯ ಒಂದ್ ಸರಿ ಕೇಳಿದೆ ಪರವಾಗಿಲ್ಲ ಅಂತ ಕೊಟ್ಟೆ ಎರಡ್ ಸರಿ ಕೇಳಿದೆ ಹೋಗ್ಲಿ ಬಿಡು ಅಂತ ಕೊಟ್ಟೆ ಮೂರನೇ ಸರಿ ಕೇಳ್ತಾ ಇದೀಯಾ ಪೂರ್ತಿನೂ ಕುಡಿತಾ ಇಲ್ಲ ನೀರನ್ನ ಹಾಸಿಗೆ ಮೇಲೆ ಚೆಲ್ತಾ ಇದೀಯಾ ನನಗ್ ನಿದ್ದೆ ಬರ್ತಾ ಇಲ್ಲ ಈ ಹಾಸಿಗೆ ಇಷ್ಟು ಒದ್ದಿ ಆಗಿದೆ ಗೊತ್ತಾಗಲ್ವಾ ನಿನ್ಗೆ ಮುದುಕಿ ಆಗಿದೆಯಾ ಎಲ್ಲಿಟ್ಟಿದ್ಯಾ ಬುದ್ಧಿ ಅಂದ ತಕ್ಷಣ ಕೈ ಎತ್ತಿ ಒಂದು ಪಣಾರನ ಹೊಡಿತಾಳೆ ಸರ್ ಹೊಡೆದು ಹೇಳ್ತಾಳೆ ಕಂದ ಸೋತ್ ಬಿಟ್ಟಿಯಲ್ಲೋ
ನನ್ನರಿ ನಾನು ತೀರ್ಸೋಕೆ ಹೊರಟಿದೆಯಲ್ವಾ? ಕೇಳು, ನಿನ್ನನ್ನು ನಾನು 9 ತಿಂಗಳ ಹೆತ್ತು ಹೊತ್ತು ನೀನು ಹೊರಗೆ ಬರಬೇಕಾದ್ರೆ ನೀನು ಹೊರಗೆ ಬಂದ ತಕ್ಷಣ ನಿನ್ನನ್ನ ಎಷ್ಟು ಜೋಪಾನವಾಗಿ ನೋಡಿಕೊಂಡಿದ್ದೆ. ನೀನು ದಿನ ರಾತ್ರಿ ಹಾಸಿಗೆಯಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೆ. ಆ ಮಲ ಮೂತ್ರದ ಹಸಿ ನನ್ನ ಮೈಗೆ ತಾಕ್ತಿತ್ತು. ನನ್ನ ಮೈಗೆ ತಾಕಿದ್ರು ಕೂಡ ನನ್ನ ಕಂದ ಪರವಾಗಿಲ್ಲ, ಚೆನ್ನಾಗಿರ್ಲಿ ಅಂತ ನಾನು ಎದೆ ಮೇಲೆ ಮಲಗಿಸ್ಕೊಂಡು ನಿನ್ನ ಸಾಕಿ ಬೆಳೆಸಿದೀನಿ ಕಂದ. ನನ್ನ ಎದೆ ಮೇಲೆ ಸಾಕಿ ಬೆಳೆಸಿದೀನಿ. ಏನೋ ನನ್ನ ಋಣನ ತೀರ್ಸೋ ಕೊಟ್ಟಿದೀಯಾ? ಕೇಳು, ನನ್ನ ಹೊಟ್ಟೆಯಿಂದ ನೀನು ಹೊರಗೆ ಬರಬೇಕಾದ್ರೆ ಆದಂತ ನೋವಿನ ಆಹಾ ಅನ್ನೋ ಎರಡು ಅಕ್ಷರದ ಋಣನು ನಿನ್ನ ಕೈಲಿ ತೀರ್ಸಕ್ಕಾಗಿಲ್ಲ. ಇನ್ನು ಈ ತಾಯಿಯ ಋಣ ಏನ್ ತೀರಿಸ್ತೀಯಪ್ಪ ಅಂದಾಗ ರಾಜನಿಗೆ ಅಲ್ಲಿ ಜ್ಞಾನೋದಯ ಆಗುತ್ತೆ. ಅದಕ್ಕೆ ಹೇಳೋದು, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಳು. ಹಡೆದ ತಾಯಿಯನ್ನು ಕಳೆಕೊಂಡ ಮೇಲೆ ಮತ್ತೆ ಸಿಗುವಳೇನು ಕಂದ? ಮರಳಿ ಬರುವಳೇನೋ.